ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜೀವನ ಪೂರ್ತಿ ಕಷ್ಟಪಟ್ಟು ಸುಖವನ್ನು ಹುಡುಕಿ ಮನೆ ಹತ್ತಿರ ತರುವಷ್ಟರಲ್ಲಿ ಆಯುಷ್ಯ ಎನ್ನುವುದು ಹಿಂಬಾಗಿಲಿನಿಂದ ಹೊರಟು ಹೋಗುವುದು. ಸಂಬಂಧಗಳು ಬಟ್ಟೆಯಂತೆ, ಒಮ್ಮೆ ಹರಿದ್ರೆ ಮುಗೀತು. ನೀವೆಷ್ಟೇ ಹೊಲಿಗೆ ಹಾಕಿದ್ರೂ ಹರಿದ ಗುರುತು ಹೋಗಲ್ಲ. ಜೀವನದಲ್ಲಿ ಯಾರು ನಿಮ್ಮ ಮೇಲೆ ಅತಿಯಾದ ನಂಬಿಕೆ ಇಟ್ಟಿರ್ತಾರೋ ಅವರಿಗೆ ಎಷ್ಟೇ ಕಷ್ಟ ನೋವು ಬಂದರೂ ಸುಳ್ಳು ಹೇಳಬೇಡಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟವರಿಗೆ ಎಂದಿಗೂ ನಂಬಿಕೆ ದ್ರೋಹ ಮಾಡದಿರಿ. ತೂತು ಮಡಿಕೆಗೆ ನೀರು ತುಂಬುವುದು ಹಾಗೂ ಅತಿ ಬುದ್ಧಿವಂತರ ಮುಂದೆ ವಾದ ಮಾಡೋದು ಎರಡು ಒಂದೇ. ಈಗೀಗ ಕೆಲವು ಸಂಬಂಧಗಳು ಮಳೆ ಬಂದಾಗ ನೆನಪಾಗುವ ಕೊಡೆಯ ಹಾಗೆ, ಅವಶ್ಯಕತೆ ಮುಗಿದ ಮೇಲೆ ಕೊಡೆಯಂತೆ ಆತ್ಮೀಯ ಸಂಬಂಧಗಳು ಮೂಲೆಗೆ ಸೇರ್ತವೆ. ಯಾರು ನಿಮ್ಮ ಮನಸ್ಸನ್ನು ಪದೇ ಪದೇ ನೋಯಿಸ್ತಾರೋ ಅವರನ್ನ ದ್ವೇಷಿಸಬೇಡಿ, ಯಾಕಂದ್ರೆ ನಿಜವಾಗಲು ಅವರೇ ನಿಮ್ಮ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರು. ಬಾಲ್ಯದಲ್ಲಿಯೇ ಕಷ್ಟ ಕಂಡವನು ಜೀವನದುದ್ದಕ್ಕೂ ಬರುವ ನೋವನ್ನ ಎದುರಿಸ್ತಾನೆ. ನಿಜವಾದ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಹೃದಯ ಸೋಲುತ್ತಲೇ ಇರುತ್ತೆ. ಜೀವನದಲ್ಲಿ ಕಳೆದುಕೊಳ್ಳಬಾರದ ನಿಜವಾದ ಸಂಪತ್ತು ಅಂದ್ರೆ ಒಳ್ಳೆಯ ಸಂಬಂಧಗಳು ಹಾಗೂ ಒಳ್ಳೆಯ ಸ್ನೇಹಿತರು. ಒಂಟಿ ಪಯಣ ಎಷ್ಟು ಭಯಪಡಿಸುತ್ತೋ ಅಷ್ಟೇ ಧೈರ್ಯವನ್ನು ಕೊಡುತ್ತೆ. ಕಣ್ಣು ಒಪ್ಪಿದವರನ್ನ ಮರಿಬಹುದು, ಮನಸ್ಸು ಒಪ್ಪಿದವರನ್ನ ಮರೆಯೋಕ್ಕಾಗಲ್ಲ. ಯಾಕಂದ್ರೆ ಕಣ್ಣುಗಳಿಗೆ 100 ಮುಖ, ಮನಸ್ಸಿಗೆ ಒಂದೇ ಮುಖ. ಸಮಯ ಬಂದಾಗ ನೋವಾಗುವುದಿಲ್ಲ, ಆದರೆ ಸಮಯಕ್ಕೆ ತಕ್ಕಂತೆ ನಮ್ಮವರು ಬದಲಾದಾಗ ಜೀವ ಹೋದಷ್ಟು ನೋವಾಗ್ತದೆ. ಜೀವನ ಕಲಿಸಿದಿಷ್ಟೇ, ನಾವು ಇನ್ನೊಬ್ಬರ ಕಷ್ಟಕ್ಕೆ ಆಗಬೇಕೇ ಹೊರತು ನಾವೇ ಇನ್ನೊಬ್ಬರ ಕಷ್ಟವಾಗಬಾರದು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ದೆ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.